ಎಲ್ರಿಗೂ ನಮಸ್ಕಾರ. ಬಾಟ್ ಕನ್ನಡತಿ ವಾಹಿನಿಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಮಲ್ನಾಡು ಹುಡುಗಿ ಕೃತಿಕಾ. ಏನಿವತ್ತು ಇಷ್ಟೆಲ್ಲ ಕನ್ನಡ ಮಾತಾಡ್ತಾ ಇದ್ದಾಳೆ ಅಂತ ಆಶ್ಚರ್ಯ ಪಡೋದು ಬೇಡ. ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ನನ್ನ ಪರಿಚಯವನ್ನು ಸಂಪೂರ್ಣವಾಗಿ ಕನ್ನಡದಲ್ಲಿ ಹೇಳೋಕೆ ಪ್ರಯತ್ನ ಮಾಡಿದ್ದೀನಿ. ಆದ್ದರಿಂದ ಸಮಸ್ತ ಕನ್ನಡಿಗರಿಗೆ ಹಾಗೂ ಕನ್ನಡ ಗೊತ್ತಿಲ್ಲ ಅನ್ನೋರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಓಹೋ, ಇವತ್ತಿನ ಪ್ರಾಡಕ್ಟ್ ತರೋಕೆ ಮರ್ತೋದೆ. ಒಂದು ನಿಮಿಷ. ಇವತ್ತು ನನ್ನ ಹತ್ರ ಇದೆ ಎಸೂಸ್ ಅವರ ಟಫ್ ಗೇಮಿಂಗ್ ಲ್ಯಾಪ್ಟಾಪ್. ಇದರ ರಿವ್ಯೂನ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಗ್ಯಾಜೆಟ್ಸ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಸೊ ಈ ಥರ ಒಂದು ಸ್ಟೈಲಿಶ್ ಬಾಕ್ಸಲ್ಲಿ ನಿಮಗೆ ಇದು ಸಿಗತ್ತೆ. ಕೆಳಗಡೆ ಎಸೂಸ್ ಅವರ ಬ್ರ್ಯಾಂಡಿಂಗ್ನವರು ಕೊಟ್ಟಿದ್ದಾರೆ ಆ್ಯಂಡ್ ಟಫ್ ಗೇಮಿಂಗ್ ಅಂತ ಇಲ್ಲಿ ಬರೆದಿದ್ದಾರೆ. ಇದು ಎಸೂಸ್ ಆದರೆ ಇದು ಟಫ್ ಆಗ್ಬೇಕು ತಾನೆ? ಇದು ಟಫ್ ಯಾಕಲ್ಲ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮೇಲ್ಗಡೆ ಮತ್ತಿನ್ನೇನು ಕೊಟ್ಟಿಲ್ಲ ಅವರು. ಆ್ಯಂಡ್ ಇವರು ಒಂದು ಕ್ಯಾರಿ ಮಾಡೋದಕ್ಕೆ ಒಂದು ಹ್ಯಾಂಡಲ್ನ ಕೂಡ ಅವರು ಕೊಟ್ಟಿದ್ದಾರೆ. ಸೈಡಲ್ಲಿ ಮತ್ತಿನ್ನು ಡೀಟೇಲ್ಸ್ ಇಲ್ಲ. ಸೊ ಬ್ಯಾಕ್ ಸೈಡಲ್ಲಿ ಇದರ ಫೀಚರ್ಸ್ನ ಅವರು ಕೊಟ್ಟಿದ್ದಾರೆ. ನನ್ನ ಹತ್ರ ಇರೋದು ಗ್ರೇ ಮೆಟಲ್ ಕಲರ್ ಲ್ಯಾಪ್ಟಾಪ್ ವಿತ್ 15.6 ಫುಲ್ ಎಚ್ ಡಿ ಡಿಸ್ಪ್ಲೇ. ಆ್ಯಂಡ್ ಇದರ ಎಮ್ ಆರ್ ಪಿ ಕೂಡ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, 120,990 ಅಂತ. ಇದರ ಬೆಸ್ಟ್ ಬೈ ಪ್ರೈಸ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ. ಸೊ ಈಗ ಬಾಕ್ಸ್ನ ಓಪನ್ ಮಾಡೋಣ. ಓಪನ್ ಮಾಡಿದಾಗ ಒಂದು ಯುನೀಕ್ ಬಾಕ್ಸಿಂಗ್ನಲ್ಲಿ ಇದನ್ನು ಅವರು ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಸ್ಟಿಕ್ಕರ್ನ ಸಹ ಅವರು ಕೊಟ್ಟಿದ್ದಾರೆ. ಗೇಮರ್ಸ್ಗೆ ಇಷ್ಟ ಆಗುತ್ತೆ ಇದು. ಆ್ಯಂಡ್ ಒಂದು ಕವರಲ್ಲಿ ಲ್ಯಾಪ್ಟಾಪ್ನ ಅವರು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಲ್ಯಾಪ್ಟಾಪ್ ಬಗ್ಗೆ ಕಡೆಗೆ ನೋಡೋಣ. ಆ್ಯಂಡ್ ಒಂದು ಯೂಸರ್ ಮ್ಯಾನ್ಯುವಲ್ನ ಇಲ್ಲಿ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಎರಡು ಸೆಕ್ಷನ್ಸ್ ಇದೆ. ಸೊ ಈ ಸೆಕ್ಷನ್ ಒಳಗಡೆ ಏನಿದೆ ಅಂತ ನೋಡೋಣ. ಇದರಲ್ಲಿ ಒಂದು ಸೆಕ್ಷನಲ್ಲಿ ಅಡಾಪ್ಟರ್ ಕೇಬಲ್ನ ಅವರು ಕೊಟ್ಟಿದ್ದಾರೆ ಆ್ಯಂಡ್ ಮತ್ತೊಂದು ಸೆಕ್ಷನಲ್ಲಿ ಅವರು ಅಡಾಪ್ಟರ್ನ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಸೆಕ್ಷನ್ ಇದೆ. ಇದರಲ್ಲಿ ಏನಿದೆ? ಓ, ಏನೂ ಇಲ್ಲ. ಸೊ ಇದೆಲ್ಲ ಸೈಡಿಗೆ ಇಟ್ಬಿಡೋಣ. ಸೊ ಈ ಥರ ಕವರಲ್ಲಿ ನಿಮಗೆ ಈ ಲ್ಯಾಪ್ಟಾಪ್ ಬರುತ್ತೆ. ಸೊ ಕವರನ್ನು ರಿಮೂವ್ ಮಾಡೋಣ. ಸೊ ಈ ಥರ ಒಂದು ಲ್ಯಾಪ್ಟಾಪ್ ನಿಮಗೆ ಸಿಗತ್ತೆ. ಮೇಲ್ಗಡೆ ಅವರು ಒಂದು ಸಿಂಬಾಲ್ನ ಕೊಟ್ಟಿದ್ದಾರೆ ಆ್ಯಂಡ್ ಮೇಲ್ಗಡೆ ಅವರು ಮೆಟಲ್ ಫಿನಿಷಿಂಗ್ ನಿಮಗೆ ಬರುತ್ತೆ ಆ್ಯಂಡ್ ಇದೊಂದು ಪ್ರೀಮಿಯಂ ಲುಕ್ ಕೊಡುತ್ತೆ. ಆ್ಯಂಡ್ ಸೈಡಲ್ಲಿ ಏನೇನಿದೆ ಅಂತ ನೋಡೋದಾದರೆ ಒಂದು ಚಾರ್ಜಿಂಗ್ ಪೋರ್ಟ್ನ ಅವರು ಕೊಟ್ಟಿದ್ದಾರೆ, ಹಾಗೆ ಲೈನಿಗೆ ಕೂಡ ಪೋರ್ಟ್ನ ಅವರು ಕೊಟ್ಟಿದ್ದಾರೆ, ಎಚ್ ಡಿ ಎಮ್ ಐಗೆ ಕೂಡ ಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ 2 3.2 ಎಸ್ ಬಿ ಪೋರ್ಟ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಟೈಪ್ ಸಿಗೆ ಪೋರ್ಟ್ನ ಸಹ ಅವರು ಕೊಟ್ಟಿದ್ದಾರೆ ಆ್ಯಂಡ್ ಮತ್ತೊಂದು 3.5 mm ಪೋರ್ಟ್ ಇದೆ ಇದರಲ್ಲಿ. ಆ್ಯಂಡ್ ಈ ಸೈಡಲ್ಲಿ ಒಂದು 2.0 ಯು ಎಸ್ ಬಿ ಪೋರ್ಟ್ನ ಅವರು ಕೊಟ್ಟಿದ್ದಾರೆ. ಸೊ ಇದರ ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ಇದನ್ನು ಫೈಬರ್ ಮಟೀರಿಯಲಿಂದ ಮಾಡಿದ್ದಾರೆ ಆ್ಯಂಡ್ ಏರ್ ವೆಂಟಿಲೇಷನ್ಗೋಸ್ಕರ ಅವರು ಹನಿಕೋಮ್ ಸ್ಟ್ರಕ್ಚರ್ನ ಕೂಡ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಹೀಟ್ ಏನು ಜನ್ರೇಟ್ ಆಗುತ್ತೆ ಒಳಗಡೆ ಅದು ಈಸಿಯಾಗಿ ಹೊರಗೆ ಹೋಗುತ್ತೆ ಅಂತ. ಆ್ಯಂಡ್ ಎರಡು ಸ್ಪೀಕರ್ಸ್ನ ಅವರು ಇಲ್ಲಿ ಸೈಡಿಗೆ ಕೊಟ್ಟಿದ್ದಾರೆ. ಮತ್ತೇನು ನೋಡೋಕೆ ನಿಮಗೆ ಇಲ್ಲಿ ಸಿಗೋದಿಲ್ಲ. ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಕವರ್ ಸಿಗತ್ತೆ. ಸೊ ಈ ಥರ ಲ್ಯಾಪ್ಟಾಪ್ ನಿಮಗೆ ಸಿಗತ್ತೆ. ಸೊ ಲ್ಯಾಪ್ಟಾಪ್ ಮೇಲೆ ಹೈಲೈಟ್ಸ್ನ ಅವರು ಕೊಟ್ಟಿದ್ದಾರೆ, ಹನಿಕೋಮ್ಸ್ ಡಿಸೈನ್ ಇದರಲ್ಲಿ ಇದೆ, ಸೆಕೆಂಡ್ ಎಸ್ ಎಸ್ ಡಿ ಸ್ಲಾಟ್ ಇದೆ, ಅಂದರೆ ಅಡಿಷ್ನಲ್ ಎಸ್ ಎಸ್ ಡಿ ಕೂಡ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಆ್ಯಂಡ್ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಇದಕ್ಕೆ ಸಿಕ್ಕಿದೆ. ಸೊ ಇದನ್ನು ನೀವು ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು ಆ್ಯಂಡ್ ಸೆಲ್ಫ್ ಕ್ಲೀನಿಂಗ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ಇದರ ಫಂಕ್ಷನ್ ಏನು ಅಂತ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆ್ಯಂಡ್ ಇದರಲ್ಲಿ ಆರಾ RGB ಬ್ಯಾಕ್ಲಿಟ್ ಕೀಬೋರ್ಡ್ ಅವರು ಕೊಟ್ಟಿದ್ದಾರೆ ಆ್ಯಂಡ್ DTS X ಅಲ್ಟ್ರಾ ಸ್ಪೀಕರ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ಅವರು ರೈಸನ್ 7 ಪ್ರೊಸೆಸರ್ನ ಕೊಟ್ಟಿದ್ದಾರೆ ಆ್ಯಂಡ್ ಎನ್ವಿಡಿಯಾದವರ GeForce GTX ಗ್ರಾಫಿಕ್ಸ್ ಕಾರ್ಡ್ನ ಅವರು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಇದನ್ನು ಸೆಟಪ್ ಮಾಡ್ಕೊಳ್ತೀನಿ, ಅಲ್ಲಿ ತನಕ ನೀವು ಇದನ್ನು ನೋಡಿ.
ಸೊ ಲ್ಯಾಪ್ಟಾಪ್ ಇವಾಗ ಕಂಪ್ಲೀಟಾಗಿ ಸೆಟಪ್ ಆಗಿದೆ. ಇದರ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಇದರಲ್ಲಿ 15.6 inches ಫುಲ್ ಎಚ್ ಡಿ ಆ್ಯಂಟಿ ಗ್ಲೇರ್ ಡಿಸ್ಪ್ಲೇ ನಿಮಗೆ ಸಿಗತ್ತೆ ವಿತ್ 144Hz ರಿಫ್ರೆಶ್ ರೇಟ್. ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು ಬೆಜಲ್ಸ್ ಏನಿದೆ ತುಂಬಾ ಕಡಿಮೆ ಇದೆ. ಆ್ಯಂಡ್ ಇಲ್ಲಿ ಕೆಳಗಡೆ ಅವರು ಅಸೂಸ್ ಅವರ ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ಏನಿದೆ 720p ಎಚ್ ಡಿ ಕ್ಯಾಮ್ರಾ ಪ್ಲೇಸ್ ಆಗಿದೆ. ಆ್ಯಂಡ್ ಮೈಕ್ರೋಫೋನ್ಸ್ ಕೂಡ ನಿಮಗೆ ಅಲ್ಲೇ ಸಿಗತ್ತೆ. ಆ್ಯಂಡ್ ಕೆಳಗಡೆ ಇಲ್ಲಿ 4 ಇಂಡಿಕೇಟರ್ ಎಲ್ ಇ ಡಿ ಇಂಡಿಕೇಟರ್ಸ್ನ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ತಿರೋ ಹಾಗೆ ಇದರಲ್ಲಿ RGB ಬ್ಯಾಕ್ಲೈಟ್ ಕೀಬೋರ್ಡ್ ಅವರು ಕೊಟ್ಟಿದ್ದಾರೆ. ನೀವು ಈ ಕೀಬೋರ್ಡ್ ಏನಿದೆ ಕಂಪ್ಲೀಟಾಗಿ ಕಸ್ಟಮೈಸ್ ಮಾಡ್ಕೊಳ್ಬೋದು. ನೀವು ಫಂಕ್ಷನ್ ಬಟನ್ ಪ್ಲಸ್ ಆ್ಯರೋ ಕೀಸಿಂದ ಇದನ್ನು ಕಸ್ಟಮೈಸ್ ಮಾಡ್ಬೋದು. ನೀವು ಫಂಕ್ಷನ್ ಕೀ ವಿತ್ ಸೈಡ್ ಆ್ಯರೋ ಪ್ರೆಸ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಮೋಡ್ಸ್ಗೆ ನೀವು ಚೇಂಜ್ ಮಾಡ್ಕೊಳ್ಬೋದು. ಲೈಕ್ ಫಸ್ಟ್ ಬ್ರೀದಿಂಗ್ ಅಂತ ಇದೆ, ಅಂದರೆ ಈ ಕೀಬೋರ್ಡ್ ಲೈಟ್ ಏನಿದೆ ಕಾನ್ಸ್ಟೆಂಟ್ ಆಗಿ ಆಫ್ ಆ್ಯಂಡ್ ಮತ್ತು ಆಫ್ ಆನ್ ಆಗ್ತಾ ಇರುತ್ತೆ. ಅದೇ ನೆಕ್ಸ್ಟ್ ಮೋಡ್ ಏನಿದೆ ಸ್ಟ್ಯಾಟಿಕ್ ಮೋಡ್, ಅಂದರೆ ನೀವು ಯಾವ ಕಲರ್ ಇದೆ ಅದೇ ಕಲರಲ್ಲೇ ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ನೀವು ಇದನ್ನು ಕಲರ್ ಚೇಂಜ್ ಕೂಡ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಕಲರ್ ಸೈಕಲ್, ಅಂದರೆ ಕಾನ್ಸ್ಟೆಂಟ್ ಆಗಿ ಕಲರ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಸ್ಟ್ರಾಬಿಂಗ್ ಅಂತ, ಇದರಲ್ಲಿ ಲೈಟ್ ಏನಿದೆ ಬ್ಲಿಂಕ್ ಆಗ್ತಾ ಇರುತ್ತೆ. ಆ್ಯಂಡ್ ಅಗೇನ್ ನೀವು ಇದನ್ನು ಕಲರ್ ಚೇಂಜ್ ಮಾಡ್ಕೊಳ್ಬೋದು. ಆ್ಯಂಡ್ ಈ ಲೈಟ್ ಏನಿದೆ ನೀವು ಬ್ರೈಟ್ನೆಸ್ನ ಕೂಡ ಹೆಚ್ಚು ಕಮ್ಮಿ ಮಾಡ್ಬೋದು. ಫಂಕ್ಷನ್ ಬಟನ್ ಪ್ಲಸ್ ಅಪ್ ಆ್ಯರೋ ಕೀ ಏನಿದೆ ಅದರಿಂದ ನೀವು ಬ್ರೈಟ್ನೆಸ್ನ ಹೆಚ್ಚು ಮಾಡ್ಕೊಳ್ಬೋದು. ಹಾಗೆ ಆ್ಯರೋ ಡೌನ್ ಬಟನಿಂದ ಬ್ರೈಟ್ನೆಸ್ನ ಕಮ್ಮಿ ಮಾಡ್ಬೋದು ಅಥವಾ ಬ್ಯಾಕ್ ಲೈಟ್ನ ನೀವು ಆಫ್ ಮಾಡ್ಬೋದು. ಇನ್ನು ಟಚ್ ಪ್ಯಾಡ್ ಬಗ್ಗೆ ಹೇಳೋದಾದರೆ ಇದು ತುಂಬ ಏನು ಸ್ಮೂತ್ ಆಗಿಲ್ಲ, ಬಟ್ ಎವರೇಜ್ಗಿಂತ ಚೆನ್ನಾಗಿದೆ. ಬಟ್ ಈ ಬಟನ್ಸ್ ಏನಿದೆ ತುಂಬಾ ಸಾಫ್ಟ್ ಆಗಿದೆ. ಆ್ಯಂಡ್ ಇದರಲ್ಲಿ ನಿಮಗೆ 64-bit ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಸಿಗುತ್ತೆ. ಸೊ ಇದರಲ್ಲಿ ಮೆಟಲ್ ಬಾಡಿ ಇರೋದ್ರಿಂದ ನಾರ್ಮಲ್ ಲ್ಯಾಪ್ಟಾಪ್ಗಿಂತ ಸ್ವಲ್ಪ ಇದು ಹೆವಿನೇ ಇದೆ. ಸೊ ಇದರ ವೇಟ್ ಎಷ್ಟಿದೆ ಅಂತ ನೋಡೋಣ. ಸೊ ನೀವು ನೋಡ್ತಿರೋ ಹಾಗೆ ಇದರಲ್ಲಿ 2238 grams ತೋರಿಸ್ತಿದೆ, ಅಂದರೆ 2.3 kg ಇದು ಇದೆ. ಸ್ವಲ್ಪ ಹೆವಿ ಅನಿಸುತ್ತೆ ಕ್ಯಾರಿ ಮಾಡೋಕ್ಕೆ. ಇದರಲ್ಲಿ DTS:X ಅಲ್ಟ್ರಾ ಸ್ಪೀಕರ್ಸ್ ಕೊಟ್ಟಿರೋದ್ರಿಂದ ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೀವು ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ಸೊ ಇದರ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 3-cell ಬ್ಯಾಟ್ರಿ ಅವರು ಕೊಟ್ಟಿದ್ದಾರೆ ವಿತ್ 48-watt ಕೆಪ್ಯಾಸಿಟಿ. ಆ್ಯಂಡ್ ಇದರಲ್ಲಿ ನೀವು ಗೇಮಿಂಗ್ ಅಥವಾ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೀರಾ, ಹೆವಿಯಾಗಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ 3-4 hours ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಸಿಗತ್ತೆ. ಅದೇ ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಪ್ ಟು 6 hours ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಸಿಗತ್ತೆ. ಆ್ಯಂಡ್ ಇದರಲ್ಲಿ 1 TB ಹಾರ್ಡ್ ಡಿಸ್ಕ್ ಕೊಟ್ಟಿದ್ದಾರೆ ವಿತ್ 512 SSD. ಆ್ಯಂಡ್ ಇದರಲ್ಲಿ ಅಡಿಷ್ನಲ್ SSD ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಇರೋ SSD ಸಾಕಾಗ್ತಿಲ್ಲ ಅಂತ ಹೇಳಿದರೆ ನೀವು ಅಡಿಷ್ನಲ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಇದರಲ್ಲಿ 2 8GB DDR4 RAM ನಿಮಗೆ ಸಿಗತ್ತೆ. ಆ್ಯಂಡ್ ಇದನ್ನು ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ 6GB NVIDIA-ದವರ GeForce GTX 1660 Ti ಗ್ರಾಫಿಕ್ಸ್ ಕಾರ್ಡ್ ನಿಮಗೆ ಸಿಗತ್ತೆ. ಆ್ಯಂಡ್ ಇದೊಂದು ಪವರ್ಫುಲ್ ಗ್ರಾಫಿಕ್ಸ್ ಕಾರ್ಡ್ ಆಗಿದೆ. ಇದರ ಬೆಸ್ಟ್ ಬೈ ಪ್ರೈಸ್ ಬಂದುಬಿಟ್ಟು ಅಮೆಝಾನಲ್ಲಿ 95,990. ಇದರಲ್ಲಿ ಡಿಫ್ರೆಂಟ್ ವೇರಿಯಂಟ್ಸ್ ನಿಮಗೆ ಸಿಗತ್ತೆ. ಆ್ಯಂಡ್ ಅದು 63,000 ಶುರು ಆಗುತ್ತೆ. ಸೊ ನಿಮಗೆ ಯಾವ್ದು ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಪರ್ಚೇಸ್ ಮಾಡಬೇಕು. ಇನ್ನು ಕೊನೆಯದಾಗಿ ಈ ಲ್ಯಾಪ್ಟಾಪ್ ಬಗ್ಗೆ ಹೇಳೋದಾದರೆ ನಿಮಗೆ 1 lakh ಒಳಗಡೆ ಒಂದು ಗುಡ್ ಗ್ರಾಫಿಕ್ಸ್ ಇರುವಂಥದ್ದು ಹಾಗೂ SSD ಇರುವಂಥ ಗೇಮಿಂಗ್ ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಇಂಟೆಲ್ ಅವರ ಪ್ರೊಸೆಸರ್ ಇಲ್ಲ, ಬಟ್ ಅದಕ್ಕೆ ಈಕ್ವಲೆಂಟ್ ಆದಂಥ AMD ಅವರ Ryzen 7 ಪ್ರೊಸೆಸರ್ನ ಅವರು ಕೊಟ್ಟಿದ್ದಾರೆ. ಸೊ ಗೇಮಿಂಗ್ಗೆ ನಿಮಗೆ ಯಾವುದೂ ತೊಂದರೆ ಆಗೋದಿಲ್ಲ. ಆ್ಯಂಡ್ ವಿಡಿಯೋ ಎಡಿಟಿಂಗ್ ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇದರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದಿಷ್ಟು ಎಸೂಸ್ ಟಫ್ ಗೇಮಿಂಗ್ ಲ್ಯಾಪ್ಟಾಪ್ನ ಡೀಟೇಲ್ಸ್. ಇದರ ಬೆಸ್ಟ್ ಬೈ ಲಿಂಕ್ ಹಾಗೂ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಹಾಯ್ ಎಲ್ಲ ಎಲ್ಲ ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯವನ್ನು ಕನ್ನಡದಲ್ಲಿ ಸೊ ಆದ್ದರಿಂದ ಕನ್ನಡ ಎಲ್ಲ ಬಿಟ್ಟು ಕನ್ನಡ ರಾಜ್ಯೋತ್ಸವದ